ತುಮಕೂರು ತಾಲೂಕಿನ ಕುಂಚಂಗಿ ಕೆರೆಯ ಮೇಲಿರುವ ಮಿಸ್ಟ್ವೈಟ್ ತೋಪಿನಲ್ಲಿ ಭಸ್ಮವಾಗಿರುವ ಸ್ಥಿತಿಯಲ್ಲಿ ಮಾರುತಿ ಸ್ವಿಫ್ಟ್ ಕಾರು ಪತ್ತೆಯಾಗಿದ್ದು ಮೂರು ಮೃತದೇಹಗಳು ಸಿಕ್ಕಿವೆ. ಈ ಸ್ಥಳವು ತುಮಕೂರು ಗ್ರಾಮಾಂತರದ ಅರ್ಕೆರೆ ತೋವಿನಕೆರೆ ರಸ್ತೆಯಲ್ಲಿ ಬೆಂಗಳೂರು ಪುಣೆ ರಾಷ್ಟೀಯ ಹೆದ್ದಾರಿಯಿಂದ 6-7 ಕಿಲೋಮೀಟರ್ ದೂರದಲ್ಲಿದೆ. ಮೃತರನ್ನ ನಡಗ್ರಾಮದ ಟಿಬಿ ಕ್ರಾಸ್ ನಿವಾಸಿ ಆಟೋ ಚಾಲಕ ಸಾಹುಲ್, ಕುವೇಟು ಗ್ರಾಮದ ಮಡಡ್ಕ ನಿವಾಸಿ ಇಸಾಕ್, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿರ್ಶಿಲಾ ಗ್ರಾಮದ ಇಮ್ತಿಯಾಜ್ ಮೃತರು ಎಂದು ಪತ್ತೆಯಾಗಿದೆ. ಕಾರಿನ ಡಿಕ್ಕಿಯಲ್ಲಿ 2 ಶವಗಳು ಮತ್ತು ಹಿಂಬದಿ ಸೀಟಿನಲ್ಲಿ 1 ಶವ ಪತ್ತೆಯಾಗಿದ್ದರಿಂದ ಇದು ಕೊಲೆ ಎಂದು ಪೊಲೀಸರು ಶಂಕಿಸಿದ್ದಾರೆ. ಬೆಳ್ತಂಗಡಿಯಿಂದ 5 ಕಾರನ್ನ ಬಾಡಿಗೆಗೆ ಪಡೆದಿದ್ರು. ಅದರಲ್ಲಿ 3 ಕೊಲೆ ಮಾಡಲಾಗಿದೆ. ನಾಪತ್ತೆಯಾಗಿರುವ 2 ಪತ್ತೆಗೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ರಫೀಕ್ ಎಂಬಾತ ಹೆಸರಿನಲ್ಲಿ ಕಾರು ನೋಂದಣಿಯಾಗಿದೆ. ಘಟನಾ ಸ್ಥಳಕ್ಕೆ ಐಜಿಪಿ ರವಿಕಾಂತೇಗೌಡ, ತುಮಕೂರು ಎಸ್ಪಿ ಅಶೋಕ್ ಕೆವಿ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಶ್ವಾನದಳ ಹಾಗೂ ಎಫ್ಎಸ್ಎಲ್ ತಂಡ ಸ್ಥಳ ಪರಿಶೀಲನೆ ನಡೆಸಿ ಕೋರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಒಂದು ಗಂಟೆಗೆ ಒಂದು ಮಾಹಿತಿ ಸಿಕ್ಕಿದೆ ನಮ್ಮ ತುಮಕೂರು ರೂರಲ್ ಸರ್ಕಲ್ ಕೋರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕುಚ್ಚಂಗೆ ಕೆರೆ ಮಧ್ಯದಲ್ಲಿ, ಇದು ಡ್ರೈ ಕೆರೆ, ಇದು ಈ ಕೆರೆ ಮಧ್ಯದಲ್ಲಿ ಒಂದು ವೈಟ್ ಕಲರ್ ಮಾರುತಿ ಎಸ್ಪ್ರೆಸ್ಸೋ ಕಾರ್ನಲ್ಲಿ 3 ಡೆಡ್ ಬಾಡೀಸ್ ಬರ್ಂಟ್ ಕಂಡೀಷನಲ್ಲಿ ಸಿಕ್ಕಿದ್ದಾವೆ. ಸೊ 3 ಡೆಡ್ ಬಾಡೀಸ್, ಅದು ಇಮಿಡಿಯೇಟ್ಲಿ ಸೀನ್ ಆಫ್ ಕ್ರೈಮ್ ಸೆಕ್ಯೂರ್ ಮಾಡಿಕೊಂಡು ಫೋರೆನ್ಸಿಕ್ ಆಫೀಸರ್ ಕರೆಸ್ಕೊಂಡು ಅದು ತಪಾಸಣೆ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಗಾಡಿ ಎಲ್ಲಿ ನಂಬರ್ ಇದೆ, ಆ ನಂಬರ್ ಬೇಸ್ ಮೇಲೆ ಅದು ಎಲ್ಲಿಂದ ಬಂದಿದೆ, ಏನು ಬಂದಿದೆ, ಈ ಸಿ ಸಿ ಟಿ ವಿ ಎಲ್ಲ ಚೆಕ್ ಮಾಡಿಸ್ತೀವಿ. ಆದಷ್ಟು ಬೇಗ ಇದು FIR ರಿಜಿಸ್ಟರ್ ಮಾಡಿಕೊಂಡು ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮಾಡಿ ಲಾಜಿಕಲ್ ಕನ್ಕ್ಲೂಷನ್ ತಿಳಿಸ್ತೀವಿ. ಸರ್, ನಂಬರ್ ಏನು ಗೊತ್ತಾಗಿಲ್ಲಲ್ಲ ಸರ್ ಇನ್ನು ವೆಹಿಕಲ್? ಸೊ ಎಲ್ಲ ಇದೆ, ಬಟ್ ಕಾನ್ಫಿಡೆನ್ಸ್ ಇನ್ವೆಸ್ಟಿಗೇಷನ್ಗೋಸ್ಕರ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಂಡಿದ್ದೀವಿ.